ಕೆಜಿಎಫ್ ಚಾಪ್ಟರ್ ಟೂ ಸಿನಿಮಾದ ಸಕ್ಸಸ್ ಬಳಿಕ ನಿರ್ದೇಶಕ ಪ್ರಶಾಂತ್ ನೀಲ್ ಸಲಾರ್ ಸಿನಿಮಾ ಮಾಡ್ತಾ ಇರೋದು ಗೊತ್ತಾ ಇದೆ. ನಟ ಪ್ರಭಾಸ್ ಆಕ್ಟ್ ಮಾಡ್ತಿರ್ತಕ್ಕಂಥ ಸಲಾರ್ ಸಿನಿಮಾದ ಬಗ್ಗೆ ಇದೀಗ ಬಿಗ್ ಅಪ್ಡೇಟ್ ಒಂದನ್ನು ಹೊಂಬಾಳೆ ಫಿಲ್ಮ್ಸ್ ಹಂಚ್ಕೊಂಡಿದೆ. ಎಸ್, ಈಗೇನು ಕನ್ನಡ ಸಿನಿಮಾ ರಂಗದ ಮಾಸ್ಟರ್ ಮೈಂಡ್ ಅಂತಲೇ ಕರೆಸ್ಕೊಳ್ತಿರ್ತಕ್ಕಂಥ ಪ್ರಶಾಂತ್ ನೀಲ್ ಸದ್ಯ ತೆಲುಗು ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಕೆಜಿಎಫ್ ಟೂ ಬಳಿಕ ಸಲಾರ್ ಸಿನಿಮಾ ಮಾಡ್ತಾ ಇದ್ದಾರೆ. ಸಲಾರ್ ತುಂಬ ಡಿಫ್ರೆಂಟ್ ಕಂಟೆಂಟ್ ಇರುವ ಸಿನಿಮಾ ಆಗಿದ್ದು ಪ್ರಭಾಸ್ ಮೊದಲ ಬಾರಿಗೆ ಪ್ರಶಾಂತ್ ನೀಲ್ ಡೈರೆಕ್ಷನ್ನಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಕೆಜಿಎಫ್ ನಿರ್ಮಾಣ ಸಂಸ್ಥೆ ಹೊಂಬಾಳೆ ಫಿಲ್ಮ್ಸ್ ಸಲಾರ್ ಸಿನಿಮಾವನ್ನು ಕೂಡ ನಿರ್ಮಾಣ ಮಾಡ್ತಾ ಇದ್ದು ಶೀಘ್ರದಲ್ಲೇ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಇದೀಗ ಪ್ರಭಾಸ್ ನಟನೆಯ ಸಲಾರ್ ಬಗ್ಗೆ ಹೊಂಬಾಳೆ ಫಿಲ್ಮ್ಸ್ ಹೊಸ ಅಪ್ಡೇಟ್ಸನ್ನು ಕೊಟ್ಟಿದೆ. ಎಸ್, ಇದೇ ಜುಲೈ 6ಕ್ಕೆ ಅಂದರೆ ಗುರುವಾರ ಸಲಾರ್ ಸಿನಿಮಾದ ಮೊದಲ ಟೀಸರ್ ಬಿಡುಗಡೆ ಆಗ್ತಾ ಇದೆ. ವಿಶೇಷ ಏನಪ್ಪ ಅಂದರೆ ಇನ್ನು ಬೆಳಗ್ಗೆ 5:12 ಸಲಾರ್ ಸಿನಿಮಾದ ಟೀಸರ್ ರಿವೀಲ್ ಮಾಡೋದಾಗಿ ಸಿನಿಮಾ ಟೀಮ್ ಹೇಳಿದೆ. ಪ್ರಭಾಸ್ಗೆ ಜೋಡಿಯಾಗಿ ಶ್ರುತಿ ಹಾಸನ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಪೋಸ್ಟರ್ ಲುಕ್ನಿಂದಲೇ ಸಲಾರ್ ಸಿನಿಮಾ ಸದ್ದು ಮಾಡ್ತಾ ಇತ್ತು. ಈಗ ಇದೇ ಮೊದಲ ಬಾರಿಗೆ ಟೀಸರ್ ಬಿಡುಗಡೆ ಆಗ್ತಾ ಇದೆ. ಹೀಗಾಗಿ ಅಭಿಮಾನಿಗಳಿಗೆ ಸೂಪರ್ ಸರ್ಪ್ರೈಸಿಂಗ್ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಸಲಾರ್ಗಾಗಿ ಕಾಯ್ತಿದ್ದ ಫ್ಯಾನ್ಸ್ ಈಗ ಟೀಮ್ನ ಸಿಹಿ ಸುದ್ದಿಗೆ ಸೂಪರ್ ಥ್ರಿಲ್ ಆಗಿದ್ದಾರೆ. ಇದೇ ವರ್ಷ ಸೆಪ್ಟೆಂಬರ್ 28 ಸಲಾರ್ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಸಾಲು ಸಾಲು ಸಿನಿಮಾಗಳಿಂದ ಸೋತೋಗಿದ್ದಾರೆ ಪ್ರಭಾಸ್. ಇತ್ತೀಚೆಗಿನ ಆದಿಪುರುಷ್ ಕೂಡ ಸಕ್ಸಸ್ ಆಗಲಿಲ್ಲ, ಸಾಕಷ್ಟು ಕಾಂಟ್ರವರ್ಸಿ ಆಯಿತು. ಸಿನಿಮಾ ರಾಮಾಯಣದ ಕತೆ ಹೊಂದಿದ್ರೂ ಕೂಡ ರಾಮಾಯಣಕ್ಕೆ ಅಪಮಾನ ಮಾಡಿದ್ದಾರೆ ಅನ್ನೋ ಒಂದು ಅಪವಾದ ಆರೋಪ ಕೂಡ ಕೇಳಿಬಂತು. ಇದೀಗ ಬಾಹುಬಲಿ ಇರೋ ಪ್ರಭಾಸ್ಗೆ ಸಲಾರ್ ಕೈ ಹಿಡಿಯುತ್ತ ಮಾಸ್ ಡೈರೆಕ್ಟರ್ ಪ್ರಶಾಂತ್ ನೀಲ್ ಪ್ರಭಾಸ್ಗೆ ಹೀಗೆ ಕೊಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ.